ಎಲ್ಲರಿಗೂ ನಮಸ್ಕಾರ ಧ್ಯಾನ ವಿದ್ಯೆ ಎಂದರೆ ಶ್ವಾಸವಿದ್ಯೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಧ್ಯಾನ ವಿದ್ಯೆ ಎಂದರೆ ಶ್ವಾಸವಿದ್ಯೆ ಧ್ಯಾನ ಜ್ಯೋತಿ ಎಂದರೆ ವಿದ್ಯಾ ಜ್ಯೋತಿ ಧ್ಯಾನ ವಿಜ್ಞಾನ ಜ್ಯೋತಿ ಎಂದರೆ ವಿಜ್ಞಾನ ಜ್ಯೋತಿ ಹೀಗೆ ಧ್ಯಾನ ಮತ್ತು ಶ್ವಾಸ ಎರಡಕ್ಕೂ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಧ್ಯಾನ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ ವಿಷಯ ಮತ್ತು ಶ್ವಾಸ ಅನ್ನೋದು ಇದಕ್ಕುದಕ್ಕೂ ಏನು ಸಂಬಂಧ ಅಂತ ಅನಿಸುತ್ತಲ್ವಾ ಆದರೆ ಆಧ್ಯಾತ್ಮಿಕ ಶಾಸ್ತ್ರದ ಪ್ರಕಾರ ನಮಗೆ ಗೊತ್ತಿದೆ ಇವೆರಡು ಒಂದಕ್ಕೊಂದು ಸಂಬಂಧ ಇದೆ ಅಂತ ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ಈಗ ಕರೆಂಟ್ ಸ್ವಿಚ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ ಫ್ಯಾನ್ ತಿರುಗತ್ತೆ ಅಲ್ವಾ ಸ್ವಿಚ್ ಆಫ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ ಫ್ಯಾನು ಬಂದ್ ಆಗುತ್ತೆ ಅಂದರೆ ಇವೆರಡನ್ನು ಯಾವಾಗ ಸೃಷ್ಟಿ ಮಾಡಿದ್ರು ಅಂದರೆ ಈಗ ಮನೆ ಕಟ್ಸುವಾಗಲೇ ಒಂದೇ ಸಾರಿ ಇನ್ಬಿಲ್ಟ್ ಅವೆರಡೂ ಅದೇ ಆವಾಗಲೇ ಅದೆರಡನ್ನೂ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅದೇ ರೀತಿ ಈ ದೇಹ ಸೃಷ್ಟಿಯಾದಾಗ ಮಾನವ ಶರೀರ ಸೃಷ್ಟಿಯಾದಾಗ ಇಲ್ಲಿ ಎರಡು ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಮತ್ತು ಮನಸ್ಸು ಈ ಮೂರಕ್ಕೂ ಪರಸ್ಪರ ಸಂಬಂಧ ಇರೋ ಹಾಗೆ ಸೃಷ್ಟಿಯಾಗಿದೆ ಆದ್ದರಿಂದಲೇ ಧ್ಯಾನ ವಿದ್ಯೆ ಅಂದರೆ ಶ್ವಾಸವಿದ್ಯೆ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ఎల్గూ ధన్యవాదాలు